ನಮಸ್ತೆ. ಯಾರು ಈ ಸತ್ಯನಾರಾಯಣ ವ್ರತವನ್ನು ದಿನವೂ ಶ್ರವಣ ಮಾಡ್ತಾರೋ ಅಥವಾ ಪಠಣ ಮಾಡ್ತಾರೋ ಅವರ ಸಮಸ್ತ ತುಂಬಾ ಬೆಸ್ಟ್ ಫ್ರೆಂಡ್ ಅಂದ್ರೆ ಬೆಂಗಳೂರು ಬಿಟ್ಟು ಹೋದ್ಮೇಲೆ ತುಂಬಾ ದಿನಗಳಾದ್ಮೇಲೆ 3 ವರ್ಷ ಆಯ್ತಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗು. ಎಲ್ಲಿದ್ದಿ ವರ್ಷ? ಕಿಚನ್ ಹೋಟೆಲ್. ಹೋಟೆಲ್ ನಮ್ಮ ವರ್ಷನ್ ಫೇವ್ರೇಟು. ಕಿಚನ್ ಹೋಟ್ಲ್ ಮುಂದೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮನೆಯಿಂದ ಹೊರಟ್ವಿ, ಆಲೇ 1.5 hours ಆಯಿತು. ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಇವತ್ತು ನಮ್ಮ ಮೈದವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಹಾಗಾಗಿ ಹೊರಟಿದ್ದೀವಿ. ನಮ್ಮ ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ ಊರಿಂದ. ಸೊ ಬೆಳಿಗ್ಗೆನೇ, ಏನು ಅರ್ಲಿ ಮಾರ್ನಿಂಗ್ ಅಲ್ವಾ, ಸೊ ಏನು ಟಿಫನ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಈಗ ಇಲ್ಲೇ ಟಿಫನ್ ತಿನ್ಕೊಂಡು ಹೋಗೋಣ. ಇನ್ನೂ ರೀಚ್ ಆಗೋದ್ರೊಳಗೆ ಬೆಂಗಳೂರು ಟ್ರಾಫಿಕ್ಕಲ್ಲಿ 2 hours ಅಂತೂ ಆಗತ್ತೆ. ಸೊ ಅದಕ್ಕೆ ತಿನ್ಕೊಂಡು ಹೋಗೋಣ ಏನಾದರೂ ಟಿಫನ್ನು ಅಂತ ಇಳಿತಾ ಇದ್ದೀವಿ. ಹರ್ಷ ನಾನು ಹಿಂದೆ, ಮತ್ತು ನಮ್ಮ ಅತ್ತೆ ದಿಶಾಂತು, 4 ಜನ ಹಿಂದೆ ಫುಲ್ ಟೈಟ್ ಆಗಿಬಿಟ್ಟಿದ್ದೀವಿ. ನಮ್ಮ ಮಾವ ಬಂದಾಗ ಮುಂದೆ ಅವ್ರಿಗೆ ಸೀಟ್ ಬಿಟ್ಬಿಡಬೇಕು ನೋಡಿ. ಏನದು ನೋಡಿ ಫ್ರೆಂಡ್ಸ್, ವಾಚಲ್ಲಿ ಸ್ಕ್ರೀನ್ಸ್ ಇದಕ್ಕೆ ನನ್ನ ಮಗ ನಂದು ಫೋಟೋ ಹಾಕೊಂಡವನಂತೆ ತೋರಿಸ್ತಾ ಇದ್ದಾನೆ. ಚೆನ್ನಾಗಿದೆಯಲ್ಲ. ಯೂಶ್ವಲಿ ಬೆಂಗಳೂರು ಟು ಹಾಸನ್ ಓಡಾಡುವಾಗ ನಾವು ಸೊ ಇದೇ ಹೋಟೆಲಿಗೆ ಪ್ರಿಫರ್ ಮಾಡ್ತೀವಿ. ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ. ಇಲ್ಲಿ ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಇಲ್ಲೊಂದು ಸಾಂಬಾರು ಮಾಡ್ತಾರೆ, ಅದಂತೂ ನನ್ನ ಮಗಂಗೆ ಸಖತ್ ಇಷ್ಟ. ನನಗೆ ಹೇಳ್ತಾ ಇರ್ತಾನೆ ಈ ಥರ ಸಾಂಬಾರು ಮನೇಲಿ ಮಾಡಿ ಅಂತ. ನಾನು ದಿಶಂತೂ ಇಡ್ಲಿ ವಡೆ, ಸಾಮಾನ್ಯವಾಗಿ ನಾನಂತೂ ಆಯಿಲ್ ಐಟಮ್ ಕಮ್ಮಿ, ಹೊರಗಡೆ ತಿನ್ನೋದು ನಂಗೆ ಬೇಗ ಕೆಮ್ಮಾಗ್ಬಿಡುತ್ತೆ ಅಂತ ನಾನು ಇಡ್ಲಿ ವಡೆನೇ ತೊಗೊಂಡೆ. ದಿಶಾಂತೂ ಅದೇ ತೊಗೊಂಡ. ನಮ್ಮ ಅತ್ತೆ ಹರ್ಷ, ನಮ್ಮ ಮನೆಯವರೆಲ್ಲರೂ ಮಸಾಲೆ ದೋಸೆ. ನಮ್ಮ ಅತ್ತೆ, ನಮ್ಮ ಮಾವ ಅವರಿಗೆ ಇದು ತೊಗೊಂಡ್ರು, ಏನೋ ಸೆಟ್ ದೋಸೆ ಏನೋ ತೊಗೊಂಡ್ರು. ಸೊ ನಮ್ಮ ಅತ್ತೆ ಕುತ್ಕೊಂಡು ತಿನ್ಬೇಕು, ಅವ್ರಿಗೆ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲ. ಒಳಗಡೆ ಹೋದರೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಒಳಗಡೆನೂ ಕುತ್ಕೊಂಡು ತಿನ್ಬೋದು. ಸೊ ಅಲ್ಲಿ ಲೇಟ್ ಮಾಡ್ತಾರೆ ಸರ್ವಿಸ್ ಮಾಡೋದು, ಹಾಗಾಗಿ ನಾವು ಸ್ವಲ್ಪ ಬೇಗ ಹೋಗ್ಬೇಕಲ್ಲ ಅಂತ ಇಲ್ಲೇ ಹೊರಗಡೆನೇ ನಿಂತ್ಕೊಂಡು ತಿಂತಾ ಇದ್ವಿ. ಅವ್ರ ಕಾರ್ ಒಳಗಡೆನೆ ಕುತ್ಕೊಂಡು ತಿಂತಾ ಇದ್ರು. ನಮ್ಮ ಅತ್ತೆನ ಅಲ್ಲೇ ಕೂರಿಸ್ಬಿಟ್ಟಿದ್ವಿ, ತಗೊಂಡೋಗಿ ಕೊಟ್ಟರು ಮಕ್ಕಳು, ಅಲ್ಲೇ ಕುತ್ಕೊಂಡು ತಿನ್ನಮ್ಮ ಅಂತ ತಿನ್ನಿಸ್ತಾ ಇದ್ರು. ತುಂಬ ಚೆನ್ನಾಗಿರುತ್ತೆ. ಸೊ ತಿಂದಿದ್ದಾದ್ಮೇಲೆ ಕಾಫಿ ಅಂತೂ ಮಿಸ್ಸೇ ಮಾಡಲ್ಲ. ನನಗಂತೂ ಸಖತ್ ಇಷ್ಟ. ಇಲ್ಲೊಂದು ಫಿಲ್ಟರ್ ಕಾಫಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಕಾಫಿ ಕುಡಿದ್ವಿ, ತಿಂಡಿ ಎಲ್ಲ ತಿಂದು ಹೊರಟ್ವಿ. ಹೋಗೋ ಟೈಮಲ್ಲಿ ಅಲ್ಲೊಂದು ಪಾಪು ಇತ್ತು ರೀ, ಹುಡುಗಿ ಎಷ್ಟು ಕ್ಯೂಟ್ ಇತ್ತು ಅಂದರೆ, ನಾನು ಆ 2 ಪೋನಿ ಹಾಕ್ಕೊಂಡು ನಾನು ಹೋಗಿ ಮಾತಾಡ್ಸಿದ ತಕ್ಷಣ ಥ್ಯಾಂಕ್ ಯು ಕೊಡ್ತಾ ಇಲ್ಲ ಅವಳು. ಸೊ ಲೆಫ್ಟ್ ಹ್ಯಾಂಡಲ್ಲಿ ಕೊಟ್ಟರೆ ಅವ್ರ ಅಪ್ಪ ರೈಟ್ ಹ್ಯಾಂಡ್ ಕೊಡು ಅಂದರು. ನಂಗಂತೂ ಸಖತ್ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿ ಮಾತಾಡ್ತಾ ಇಲ್ಲೋ ಅಂದರೆ ನಂಗೆ ಮೊದಲೇ ಹೆಣ್ಮಕ್ಳು ಅಂದರೆ ಸಖತ್ ಇಷ್ಟ. ನಾನು ಅವಳಿಗೊಂದು ವಿಶ್ ಮಾಡಿದೆ. ನನ್ನ ಮಕ್ಕಳಿಗೆ ಈ ಗಾಡಿ ಹುಚ್ಚು ಜಾಸ್ತಿ, ಅದರಲ್ಲೂ ಹರ್ಷನಿಗಂತೂ ಈ ಥರ ಕ್ರೇಜು. ಯಾವ್ದಾರ ರೇಸ್ ಬೈಕ್ಗಳು, ಈ ಥರ ರಾಯಲ್ ಎನ್ಫೀಲ್ಡ್ ಬೈಕ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಈ ಥರದ್ದೆಲ್ಲ ದೊಡ್ಡವನಾದ್ಮೇಲೆ ತೊಗೊಳ್ತಾನಂತೆ, ಅದಕ್ಕೆ ಇದರೆಲ್ಲ ವಿಡಿಯೋ ಇಟ್ಕೊಂಡು ಬಂದಿದ್ದಾರೆ. ಅಮ್ಮ ನಂಗೆ ಈ ಥರದ್ದು ದೊಡ್ಡವನಾದ್ಮೇಲೆ ಕೊಡಿಸಿ ಅಂತ ಹೇಳ್ತಾ ಇದ್ದ. ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ. ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ ಅಂತ ಅನ್ನಿಸ್ತು. ಹೋಮ ಎಲ್ಲ ಮುಗಿದು ಅವಾಗ ತಾನೇ ನಮ್ಮ ಮೈದಾ ಮತ್ತು ಆಶಾ ಇಬ್ರು ಪೂಜೆ ಕೂರ್ತಾ ಇದ್ರು. ಸೊ ಸಂಕಲ್ಪ ಮಾಡಿ ಕೂರಿಸ್ತಾ ಇದ್ರು. ಆ ಟೈಮಿಗೆ ನಾವು ರೀಚ್ ಆದ್ವಿ. ಸಖತ್ ಖುಷಿ ಆಯಿತು. ಸುಮಾರು 10:30 ಆಗಿತ್ತು ಅನ್ಸುತ್ತೆ ಅವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ರು. ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ನಾವು ರೀಚ್ ಆದ್ವಿ ಬೇಗನೆ ಅಂತ ಅನ್ನಿಸ್ತು, ಪರವಾಗಿಲ್ಲ ಅಂತ. ಸೊ ಎಲ್ಲರೂ ಒಬ್ಬೊಬ್ಬರೇ ಅವಾಗ ತಾನೇ ಗೆಸ್ಟ್ ಬರ್ತಾ ಇದ್ರು. ಪೂಜೆ ಯೂಶ್ವಲಿ ಯಾವಾಗಲೂ ಅಷ್ಟೇ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಇವರು.
ಬೆಂಗಳೂರು ಆದ್ಮೇಲೆ ಕೇಳ್ಬೇಕಾ, ಹೂವ ಎಲ್ಲ ಸಕ್ಕತ್ತಾಗಿರುತ್ತೆ, ದಿಂಡುಗಳೆಲ್ಲ ಸಿಗತ್ತೆ, ಹೂವಕ್ಕೆ ಫೇಮಸ್ಸೇ ಬೆಂಗಳೂರು ಅಲ್ವಾ. ಸೊ ಹಾಗಾಗಿ ಚೆನ್ನಾಗಿ ಮಾಡಿದ್ರು, ಸಖತ್ ಇಷ್ಟ ಆಯ್ತು. ಸೊ ನಾವು ಎಲ್ಲರೂ ಕುತ್ಕೊಂಡಿದ್ವಿ, ಎಲ್ಲರೂ ಒಬ್ಬೊಬ್ರೇ ಬಂದು ಮಾತಾಡಿಸ್ತಾ ಇದ್ರು. ವರ್ಷಕ್ಕೆ ಒಂದೇ ಸತಿ ಅನ್ಸುತ್ತೆ ಬೆಂಗಳೂರಿಗೆ ಹೋಗೋದು ಅಂತ ಎಲ್ಲರೂ ಅಂತಾ ಇದ್ರು, ಬರೋದೇ ಇಲ್ಲ ಯಾವಾಗಲೂ ಅಂತ. ಹಿಂಗೆ ಏನಾರ ಪೂಜೆ ಫಂಕ್ಷನ್ನು ಇದ್ದಾಗ ಅಷ್ಟೇನೆ, ಮಕ್ಕಳು ಸ್ಕೂಲು ಕಾಲೇಜು ಇರೋದ್ರಿಂದ ಹೋಗೋದು ಕಮ್ಮಿ. ಸೊ ಯೂಶ್ವಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾತ್ರ ಮಿಸ್ ಇಲ್ಲ, ನಮ್ಮ ಐದವ್ರ ಮನೆಗೆ ಹೋಗೇ ಹೋಗ್ತೀವಿ. ಸೊ ಹಾಗಾಗಿ ಹೊರಟ್ವಿ ನಾವು, ಸಾಮಾನ್ಯ 7:30 ಆಗಿತ್ತು ಅನ್ಸುತ್ತೆ ಮನೆಯಿಂದ ಹೊರಟಾಗ. ಸೊ ಪೂಜೆ ಟೈಮಿಗೆ ರೀಚ್ ಆಗಿದ್ದಂತೂ ಸಖತ್ ಖುಷಿ ಆಯಿತು, ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ರು. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಈ ವರ್ಷ ಬೇರೆ ಭಟ್ರನ್ನ ಕರೆಸಿದ್ರು, ಇವರು ಯೂಶ್ವಲಿ ಪ್ರತಿ ವರ್ಷ ಬರೋರಲ್ಲ, ಇವರು ಚೆನ್ನಾಗಿ ಮಾಡಿದರು. ಇವ್ರ ಮನೇಲೂ ನಮ್ಮನೆ ಥರನೇ ಫಿಶ್ ಟ್ಯಾಂಕು, ಸೊ ದೊಡ್ಡ ಫಿಶ್ ಟ್ಯಾಂಕ್ನ ಇಟ್ಟಿದ್ದಾರೆ. ಇವ್ರು ತೊಗೊಂಡಾದ್ಮೇಲೆ ನಾವು ತೊಗೊಂಡಿದ್ದು. ಮಕ್ಕಳು ನೋಡಿ, ಇಲ್ಲಿ ಮಕ್ಕಳ ಸೈನ್ಯ ಎಲ್ಲ ಬಿದ್ದು ಒದ್ದಾಡ್ತಾ ಇದ್ದಾರೆ. ಮಕ್ಕಳು ಎಲ್ಲ ಗಲಾಟೆ ಮಾಡ್ತಾರೆ ಅಂತ ರೂಮಲ್ಲಿ ಒಂದು ಕಡೆ ಕೂರಿಸ್ಬಿಟ್ಟಿದ್ರು, ಎಲ್ಲ ಬಿದ್ದು ಒದ್ದಾಡ್ತಾ ಇದ್ರು. ಸೊ ಯಶ್ವಿ ರೆಡಿ ಆಗಿದ್ದಾಳೆ, ಆಯ್ ಅಂದರೆ ತಿರುಗ್ತಾ ಇಲ್ಲ ಅವಳಿಗೆ, ಫೋಟೋ ಅಂದರೆ ಆಗಲ್ಲ ಅವಳಿಗೆ, ಸ್ವಲ್ಪ ವಿಡಿಯೋಗೆಲ್ಲ ದೂರ. ಇನ್ನೆಲ್ಲ ಮಕ್ಕಳೂ ಹಾಯ್ ಮಾಡ್ತಾ ಇದ್ರು. ನಮ್ಮ ಕರಣು ಚಿಕ್ಕ ಮಗು ಥರ ಬಿದ್ದು ಒದ್ದಾಡ್ತಿದ್ದಾನೆ. ಪೂಜೆ ಸ್ಟಾರ್ಟ್ ಆಯಿತು. ಇವಾಗ ಫಸ್ಟು ಕುಂಕುಮಾರ್ಚನೆಯನ್ನು ಮಾಡಿಸ್ತಾ ಇದ್ದಾರೆ. ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಸ್ತಾ ಇದ್ರು, ನಮಗಂತೂ ಇಷ್ಟ ಆಯಿತು. ನಿಧಾನವಾಗಿ ಅರ್ಜೆಂಟ್ ಮಾಡ್ದಲ್ಲೇನೆ, ಕೆಲವರಂತೂ ಎಷ್ಟು ಗಾಬರಿ ಗಾಬರಿಯಾಗಿ ಬೇಗ 12:30 ಮುಗ್ದೋಗ್ಬಿಡ್ಬೇಕು ಅಂತ ಮಾಡಿಸ್ತಾರೆ. ಇಲ್ಲಿ ಕುಂಕುಮಾರ್ಚನೆ ಮಾಡಿಸ್ತಾ ಇದ್ರು. ಸೊ ತುಂಬ ಚೆನ್ನಾಗಿ ಮಾಡಿದ್ರು, ಸಾಂಗ್ವಾಗಿ ಶಾಂತವಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದ್ರು. ಸೊ ಇಲ್ಲಿ ನಮ್ಮ ಐದು ಬತ್ತಿಯಿಂದ ಆರತಿನ ಮಾಡ್ತಾ ಇದ್ದಾರೆ. ಸೊ ಬತ್ತಿ ಆರತಿ ಅಂತೆ, ಯೂಶ್ವಲಿ ರಾಯರ್ ಮಠಗಳಲ್ಲೆಲ್ಲ ನೋಡಿರ್ತೀರ, ಈ ತರ ಬತ್ತಿ ಆರತಿನ ಮಾಡಿ ಪೂಜೆ ಮಾಡ್ತಾರೆ. ಇಲ್ಲಿ ಸತ್ಯನಾರಾಯಣ ಸ್ವಾಮಿಗೂ ಈ ತರದೆಲ್ಲ ಮಾಡಿ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ. ಸೊ ಹಾಗಾಗಿ ಇಲ್ಲಿ ಬತ್ತಿ ಆರತಿಗೆ ರೆಡಿ ಮಾಡ್ತಾ ಇದ್ರೆ. ಫೈನಲಿ ಈ ತರ ತುಂಬಾ ಚೆನ್ನಾಗಿತ್ತು, ಮನೇಲಿ ಈ ತರ ಮಾಡಿ ದೇವ್ರಿಗೆ ದೇವ್ರಿಗೂ ಕೂಡ ನಾವು ಮಾಡ್ಬೋದಂತೆ. ಸೊ ಹಾಗಾಗಿ ಇದನ್ನ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿದೆ. ಇವಾಗ ಕಾಯಿ ಆರತಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದಾರೆ. ಒಂದು ದೊಡ್ಡದು ಪ್ಲೇಟ್ನ ತಗೊಂಡು ಅದಕ್ಕೆ ಅಕ್ಕಿ ತುಂಬಿಸಿ 5 ವಿಳ್ಯದೆಲೆನ ಜೋಡಿಸ್ಕೊಳ್ತಾ ಇದ್ದಾರೆ ನೋಡಿ. ಈ ಥರ ವಿಳ್ಯದೆಲೆ ಜೋಡಿಸಿ ಅದ್ರ ಮೇಲ್ಗಡೆ ಹೂವನ್ನ ಜೋಡಿಸ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಒಳ್ಳೆಯದು. ನವರಾತ್ರಿ ಟೈಮಲ್ಲೂ ಈ ಥರ ಮಾಡ್ತಾರೆ ಅಮ್ಮನವರಿಗೆ, ಚಾಮುಂಡೇಶ್ವರಿ ಅಮ್ಮನವರಿಗೆ. ಮನೇಲಿ ಯಾವಾಗಲೂ ಮಾಡಿದ್ರೆ, ಕಾಯಿ ಆರತಿ ಮಾಡಿದ್ರೆ ತುಂಬಾ ಒಳ್ಳೆಯದು, ದೇವಸ್ಥಾನಗಳಿಗೂ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ಸೆಂಟ್ರಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಡೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಂಗಂತೂ ಸಖತ್ ಇಷ್ಟ ಆಯಿತು. ನಾನು ನೋಡ್ತಾನೇ ಇದ್ದೆ ಕೂತ್ಕೊಂಡು. ಸೊ ಅರಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಟಿಪ್ನ ಹೇಳ್ಕೊಡ್ತಾ ಇದ್ರು, ತೆಂಗಿನಕಾಯಿ ಅದೆರಡು ಸಮವಾಗಿ ಬರಬೇಕು, ದೀಪ ಹಚ್ಚೋದಕ್ಕೆ ಆ ಕಡೆ ಒಂಥರ ಚೊಟ್ಟಂಪಟ್ಟ ಆದರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಈ ಥರ ದಾರ ಕಟ್ಟಬೇಕಂತೆ. ಸೊ ದಾರ ಕಟ್ಟಿ ಇವಾಗ ಸೆಂಟ್ರಿಗೆ ಹೊಡೆದ್ರೆ ಅದು ನಿಜವಾಗ್ಲೂ ಎಷ್ಟು ನೀಟಾಗಿ ಓಪನ್ ಆಯಿತು ಅಂದರೆ ನೋಡಿ, ನೀಟಾಗಿ ಕಾಣಿಸ್ತಾ ಇದೆ ಎರಡೂ ಅಷ್ಟೇ. ಅಷ್ಟು ಚೆನ್ನಾಗಿ ಒಂದೇ ಸಮನಾಗಿ ಎರಡು ಹೋಳು ನೀಟಾಗಿ ಕ್ಲೀನ್ ಆಯಿತು. ಈಗ ಇನ್ನೊಂದು ಟಿಪ್ ಏನು ಗೊತ್ತಾ, ಇದ್ರ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಕಡ್ಡಿ ಚುಚ್ಚಿದ್ದಾರೆ, ಇದು ಗಂಧದ ಕಡ್ಡಿದ ಹಿಂದೆ ಕಡೆದು ಕಡ್ಡಿನ ಚುಚ್ಚಿ ಅದ್ರೊಳಗಡೆ ತುಪ್ಪದ ಬತ್ತಿನ ಇಡ್ತಾಯಿದ್ದಾರೆ. ಯಾಕೆ ಅಂದರೆ ಕಡ್ಡಿಗೆ ಆ ತುಪ್ಪದ ಬತ್ತಿನ ಸಿಕ್ಕಿಸಿದ್ರೆ ಅದು ಹಾಗೆ ನಿಂತಿರುತ್ತೆ, ಇಲ್ಲಾಂದರೆ ತುಪ್ಪದ ಬತ್ತಿ ಆ ಕಡೆ ಈ ಕಡೆ ಮಲ್ಕೊಂಬಿಡುತ್ತಲ್ವಾ. ಸೊ ಹಾಗಾಗಿ ತುಪ್ಪದ ಬತ್ತಿನ ಇಟ್ಟು ಆಮೇಲೆ ಕಾಯಿನ ಅಲ್ಲಿ ಸೆಂಟ್ರಲ್ಲಿ ಆ ಪ್ಲೇಟ್ ಒಳಗಡೆ ಇಟ್ಟು ರೋಸ್ ಪೆಟಲ್ಸ್ನ ಕಟ್ ಮಾಡಿಕೊಂಡು ರೋಸ್ ಪೆಟಲ್ಸಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ಇದಂತೂ ನಂಗೆ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಸೆಂಟ್ರಲ್ಲಿ ತುಪ್ಪ ಹಾಕಿ ದೀಪನ ಹಚ್ಚೋದು, ಬೆಳಿಗ್ಗೆ ಹಚ್ಚಿದ್ರೆ ಸಂಜೆ ತನಕ ನಿಧಾನವಾಗಿ ಉರಿತಾ ಇರುತ್ತೆ. ದೇವ್ರ ಮುಂದೆ ಬಂದವರೆಲ್ಲ ಆರತಿ ಮಾಡ್ತಾನೆ ಇದ್ರು ತೊಗೊಂಡಿದ್ದನ್ನು, ನಂಗಂತೂ ತುಂಬಾ ಇಷ್ಟ ಆಯಿತು. ಕಾಯಾರತಿ ಮನೇಲಿ ಕೂಡ ಮಾಡಿ ನಾವು ಪೂಜೆ ಮಾಡ್ಬೋದು. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಹೇಳಿ. ಚಿದಾನಂದ ಶ್ರೀ ಸತ್ಯನಾರಾಯಣ
ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲಾರು ಕೈಯಲ್ಲೂ ಮೊಬೈಲು. ಸೊ ಎಲ್ಲರೂ ಫೋಟೋ ತಗೊಳ್ಳೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ದಾರೆ. ಇವರೆಲ್ಲ ನಮ್ಮ ಆಶನ್ ಫ್ರೆಂಡ್ಸು ಅಲ್ಲೇನೆ ಮನೆ ಹತ್ರ ಇರೋರು ಎಲ್ಲರೂ ಒಬ್ಬೊಬ್ರು ನಿಂತ್ಕೊಂಡು ಈ ಫೋಟೋ ಚೆನ್ನಾಗಿದೆಯಾ, ಈ ಫೋಟೋ ಚೆನ್ನಾಗಿದೆಯಾ ಅಂತ. ಒಬ್ಬರು ಕೈಯಲ್ಲಿ ಮೊಬೈಲ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲರೂ ಮೊಬೈಲಲ್ಲಿ ಫೋಟೋಸ್ ತಗೊಳ್ತಾ ಇದ್ರು. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದಾರಲ್ಲ, ಸೊ ಹಾಗಾಗಿ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ನಾನು ಹಾಗೆ ಅವ್ರದ್ದೊಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಇವರು ನಮ್ಮ ಐದೋರ ಆಫೀಸಲ್ಲಿ ಮೇಡಮ್ ಅಂತೆ, ಅವರಿಬ್ರು ಬಂದಿದ್ರು ಅಂತ, ದೊಡ್ಡವರಲ್ವ, ಸೊ ಹಾಗಾಗಿ ಅವ್ರ ಹತ್ರ ಆಶೀರ್ವಾದ ತಗೊಳ್ತಾ ಇದ್ರು. ಇನ್ನು ಎಲ್ಲರ ಕೈಯಲ್ಲೂ ನೀವು ಅಬ್ಸರ್ವ್ ಮಾಡಿ, ಒಬ್ಬರ ಕೈಯಲ್ಲಿ ಮೊಬೈಲ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲರೂ ದೇವ್ರ ಮುಂದೆ ನಿಂತ್ಕೊಳ್ಳೋದು, ಫೋಟೋಸ್ ತಗೊಳ್ಳೋದು. ಸೊ ಹಾಗಾಗಿ ಎಲ್ಲರೂ ಫೋಟೋಸ್ ತಗೊಳ್ತಾ ಇದ್ರು. ಅಲ್ಲ, ಈಗೊಂದು ಫೋಟೋಸ್ ಜಮಾನ ಅಲ್ವಾ, ಹಾಗಾಗಿ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ನಾನು ಇವರಿಬ್ರದ್ದೊಂದು ಕ್ಲಿಪ್ಪಿಂಗ್ನ ತಗೊಂಡೆ ಲಾಸ್ಟಲ್ಲಿ. ಸೊ ಅವರಿಬ್ರು ನಿಲ್ಲಿಸಿ ಫೋಟೋ ತಗೊಳ್ತೀನಿ ಬನ್ನಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅಂತ. ನಾನು ಹಾಗೆಯೇ ಅವಳ ಜೊತೆ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ತಗೊಂಡೆ. ನನ್ನ ಹಸ್ಬೆಂಡು ಮಕ್ಕಳು ಮಾತ್ರ ಕೈಗೆ ಸಿಗಲ್ಲ, ಎಲ್ಲೋದ್ರೂ ಅಷ್ಟೇ. ಸೊ ನಾವು ಮಾತ್ರ ಫೋಟೋಸ್ ಎಲ್ಲ ತಗೊಂಡ್ವಿ. ಈ ಕ್ಯೂಟ್ ಪಾಪು ನೋಡಿ, ನನ್ನ ಫೋಟೋ ತಗೋತಾ ಇದ್ರೆ ಅವಳು ಪೋಸ್ ಕೊಡ್ತಾ ಇದ್ದಾಳೆ. ಪೂಜೆ ಎಲ್ಲ ಮುಗೀತು, ಮುಗಿಸ್ಕೊಂಡು ಇವಾಗ ಊಟಕ್ಕೆ ಅಂತ ಮೇಲ್ಗಡೆನೆ ಹೋದ್ವಿ. ಸೊ ಇವ್ರದ್ದು ಡ್ಯೂಪ್ಲೆಕ್ಸ್ ಹೌಸ್ ಅಲ್ವಾ, ಹಾಗಾಗಿ ಮನೆ ಒಳಗಡೆ ಇಂದಲೇ ಸೆಕೆಂಡ್ ಫ್ಲೋರಲ್ಲಿ ಅರೇಂಜ್ ಮಾಡಿದ್ರು. ಊಟ ಎಲ್ಲ ಅಯೋಧ್ಯೆ ಹೋಟೆಲಿಂದನೇ ತರಿಸ್ಬಿಟ್ಟಿದ್ರು. ಯೂಶಲಿ ಯಾವಾಗ್ಲೂ ಅಷ್ಟೇ, ಇವರು ಹೋಟೆಲಿಂದನೇ ತರಿಸ್ತಾರೆ. ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಅಲ್ವಾ ಟೌನಲ್ಲಿ, ಸೊ ಮಾಡೋರು ಯಾರಿದ್ದಾರೆ ಇವಾಗೆಲ್ಲ, ಹಂಗಾಗಿ ಹೋಟೆಲಿಂದನೇ ತರಿಸಿದ್ರು. ಚೆನ್ನಾಗಿತ್ತು ಊಟ ಎಲ್ಲ. ಸೊ ಡ್ರೈ ಜಾಮೂನು ಮತ್ತು ಪೂರಿ ಸಾಗು ಒಬ್ಬಟ್ಟು ಗೀ ರೈಸು ಆ ಥರದ ಪಲ್ಯಗಳು ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಅಲ್ಲಿಂದನೇ ತರಿಸಿದ್ರು. ಸೊ ನಾವು ಊಟಕ್ಕೆ ಅಂತ ಮೇಲ್ಗಡೆ ಹೋದ್ವಿ. ಆಂಟಿಯವ್ರು ಇಬ್ರು ಅವ್ರ ಜೊತೆನೇ ಕುತ್ಕೊಂಡು ಮಾತಾಡ್ತಾ ಇದ್ದೆ. ತುಂಬ ದಿನಗಳಾದ್ಮೇಲೆ ಸಿಕ್ಕಿದ್ದೀನಲ್ವಾ, ಸೊ ಹಾಗಾಗಿ ಮಾತಾಡಿಸ್ತಾ ಇದ್ರು. ಮಾತಾಡಿಕೊಂಡು ಒಂದಷ್ಟೊತ್ತು ಊಟಕ್ಕೆ ಕುತ್ಕೊಂಡ್ವಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಇವರೆಲ್ಲರೂ, ಸೊ ಆಶನ್ ಫ್ರೆಂಡ್ಸು ಇವರೆಲ್ಲರೂ ಅವರು ಬಂದಿದ್ರು. ಅವ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದಾನೆ ನನ್ನ ಮಗ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ನನಗೆ ಇನ್ನೊಂದು ನನ್ನ ಫ್ರೆಂಡ್ ಮನೆಗೊಂದು ಹೋಗ್ಬೇಕಾಗಿತ್ತು. ನಾನು ಹೋಗಲೇಬೇಕು ಅಂತ, ಬರಲೇಬೇಕು ಅಂತ ಅವಳು ಹೇಳಿದ್ಲು. ಹಂಗಾಗಿ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಸೊ ಫಸ್ಟಿಗೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತ. ಇನ್ನೇನು ಫೈನಲಿ ನಮ್ಮ ಆಶೆಯವರು ಊಟಕ್ಕೆ ಕುತ್ಕೊಂಡ್ರು. ಎಲ್ಲರೂ ಊಟ ಮಾಡಿ ಮಾಡಿ ಹೋಗ್ತಾ ಇದ್ರಲ್ವಾ, ಸೊ ಇನ್ನೇನು ಬನ್ನಿ, ಅವರು ಬೆಳಗ್ಗೆಯಿಂದ ಉಪವಾಸ ಇದ್ರಲ್ವಾ, ಸೊ ಹಾಗಾಗಿ ಅವರು ಎಲ್ಲರೂ ಬಂದು ಊಟಕ್ಕೆ ಕುತ್ಕೊಂಡ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಈಗ ಬಂದ್ವಿ ಜ್ಯುವೆಲರಿ ಶಾಪಿಗೆ. ಸೊ ಇದು ಹೀರಾ ಜ್ಯುವೆಲರ್ಸ್ ಅಂತ ಬಾಗಲಗುಂಟೆನಲ್ಲಿದೆ. ಹೆಸರುಘಟ್ಟ ಮೇನ್ ರೋಡಲ್ಲಿ 8ನೇ ಮೈಲಿಯಿಂದ ಲೆಫ್ಟ್ ಸೈಡಿಗೆ ಬರಬೇಕು. ಸೊ ನನಗೆ ಇವರು ಹೊಸ ಅಂಗಡಿ ಮಾಡಿದಾಗ ಇನ್ವೈಟ್ ಮಾಡಿದ್ರು, ನಂಗೆ ಬರೋದಕ್ಕಾಗಿರಲಿಲ್ಲ ಅವಾಗ. ಸೊ ನೀವು ಬರಲೇಬೇಕು, ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬೆಂಗಳೂರಿಗೆ ಬಂದಾಗ ನಮ್ಮ ಅಂಗಡಿಗೆ ಒಂದು ವಿಸಿಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು. ಸೊ ಹಾಗಾಗಿ ನಾನು ಕೂಡ ಹೋಗಿದ್ದೆ. ಅಂಗಡಿ ನೋಡಿರಲಿಲ್ಲವಲ್ಲ, ತುಂಬ ಚಿಕ್ಕ ಅಂಗಡಿ ಇತ್ತು. ಇವಾಗ ದೊಡ್ಡದಾಗಿ ತುಂಬ ವೆರೈಟಿ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ. ಗೋಲ್ಡು, ಡೈಮಂಡು, ಆಮೇಲೆ ಸಿಲ್ವರು, ಎಲ್ಲ ಥರ ವೆರೈಟೀಸ್ನ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ನಮಗಂತೂ ಸಖತ್ ಇಷ್ಟ ಆಯಿತು. ಹೋಗಿದ್ದೊಂದು ಸಖತ್ ಖುಷಿ ಆಯಿತು. ಆಮೇಲೆ ಅವರು ಟ್ರೀಟ್ ಮಾಡಿದ್ದು ಅಷ್ಟೇ, ಬನ್ನಿ ಜ್ಯೂಸ್ ತರ್ಸೋಣ, ಕಾಫಿ ತರ್ಸೋಣ, ಎಷ್ಟೊಂದು ದಿನ ಆಯ್ತು ನಿಮ್ಮ ನೋಡಿ ಅಂತ ಎಲ್ಲದನ್ನು ಒಂದು ಸಣ್ಣ ವಿಡಿಯೋನ ತಗೊಂಡೆ. ಹಾಗೇನೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ತಾ ಇರುವಾಗ ಒಂದು ನೆಕ್ಲೆಸ್ ನಂಗೆ ಇಷ್ಟ ಆಯಿತು, ಅದನ್ನು ಕೂಡ ನೋಡಿ ಹಾಕ್ಕೊಂಡೆ. ಸೊ ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ತೊಗೊಂಡ್ರಾಯಿತು ಅಂತ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ನಾನು ತುಂಬ ವರ್ಷಗಳಿಂದ ಇವ್ರ ಹತ್ರನೇ ಶಾಪಿಂಗ್ ಮಾಡೋದಲ್ವ ಗೋಲ್ಡ್ದು. ಸೊ ಹಾಗಾಗಿ ನೋಡ್ತಾ ಇದ್ದೆ ಎಷ್ಟು ವೆರೈಟೀಸ್ ಇಟ್ಟಿದ್ದಾರೆ ಅಂದರೆ, ಎಲ್ಲ 916 ಆಲ್ಮಾರ್ಕ್ ಗೋಲ್ಡ್ನ ಇಟ್ಟಿದ್ದಾರೆ. ಆಮೇಲೆ ಸಿಲ್ವರ್ದು ಅಷ್ಟೇ, ಒಂದೊಂದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ಹಾಗಾಗಿ ಒಂದು ವಿಸಿಟ್ ಮಾಡಿ ಒಂದು ಅರ್ಧ ಗಂಟೆ ಇವರ ಶಾಪಲ್ಲೇ ಇದ್ವಿ. ನನಗೆ ಇದೊಂದು ನೆಕ್ಲೆಸ್ ಅಂತೂ ಸಖತ್ ಇಷ್ಟ ಆಯಿತು. ನನ್ನ ಹತ್ರ ಒಂದು ಹಳೆ ನೆಕ್ಲೆಸ್ ಇದೆ, ಅದನ್ನು ಕೊಟ್ಟು ಏನಾದರೂ ಎಕ್ಸ್ಚೇಂಜ್ ಮಾಡೋಕ್ಕಾಗತ್ತಾ ಅಂತ ನೋಡ್ತಾ ಇದ್ದೆ. ಬಟ್ ಈಗಿನ ರೇಟಲ್ಲಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಯಿತು. ನೋಡಿದೆ ಅಷ್ಟೇ ಹಾಕ್ಕೊಂಡು, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನಗೂ ಇಷ್ಟ ಆಯಿತು. ಒಂದಷ್ಟು ಕಲೆಕ್ಷನ್ಸ್ನ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ನನ್ನ ಫ್ರೆಂಡ್ ಮನೆಗೆ ಫೋನ್ ಮಾಡ್ದಲೇನೆ ಬಂದಿದ್ದೀವಿ ಅಂತ ಬೈತಾ ಇದ್ಲು. ನಿಜವಾಗ್ಲೂ ಫೋನು ಮಾಡಲಿಲ್ಲ, ಸರ್ಪ್ರೈಸ್ ಕೊಡೋಣ ಅವಳಿಗೆ ಅಂತ ಹಾಗೆ ಹೋದೆ. ಸೊ ನಿನ್ ಫೋನ್ ಮಾಡಿ ಬರೋದಲ್ವಾ ಅಂತಿದ್ಲು. ಆದರೂ ಸರ್ಪ್ರೈಸ್ ವಿಸಿಟ್ ಚೆನ್ನಾಗಿರತ್ತೆ ಅಂತ. ನನ್ನ ಇವಳ ಫ್ರೆಂಡ್ಶಿಪ್ಪು ಒಂದು 9 ವರ್ಷದ್ದು. ಸೊ ಅನಿತಾ ಅಂತ, ಅವ್ರ ಹಸ್ಬೆಂಡು ಕುಮಾರ್ ಸರ್ ಅಂತ. ತುಂಬ ಖುಷಿಯಾಯಿತು, ಉಪೇಂದ್ರ ಮೂವಿನ ರೀರಿಲೀಸ್ ಮಾಡಿಸಿದ್ದು ಡಿಸ್ಟ್ರಿಬ್ಯೂಟರ್ ಇವರೇನೆ. ಸೊ ಹಾಗಾಗಿ ಒಂದು ವಿಸಿಟ್ ಮಾಡಿರ, ಅದ್ರದ್ದು ಇವೆಂಟ್ ಕೂಡ ನಾನು ಕರೆದಿದ್ರು ರೀರಿಲೀಸ್ ಮಾಡುವಾಗ. ನನಗೆ ಹೋಗೋದಕ್ಕಾಗಿರಲಿಲ್ಲ, ಬೈತಾ ಇದ್ರು, ಬರಬೇಕಾಗಿತ್ತು ಮೇಡಮ್ ನೀವು, ನಿಮ್ಮ ಲಾಕ್ಸಲ್ಲೆಲ್ಲ ಹಾಕ್ಬೋದಾಗಿತ್ತಲ್ವಾ ಅಂತ. ಬಟ್ ಅವಾಗ ನನಗೆ ಹೋಗೋದಕ್ಕಾಗಿಲ್ಲ, ನನಗೆ ಆ ಟೈಮಲ್ಲಿ ಹುಷಾರಿರಲಿಲ್ಲ, ಡೆಂಗ್ಯೂ ಆಗಿತ್ತಲ್ವಾ, ಸೊ ಹಾಗಾಗಿ ನಾನು ಬರೋದಕ್ಕಾಗಲಿಲ್ಲ. ನಿಮ್ಮ ಫ್ರೆಂಡ್ಶಿಪ್ ಯಾವಾಗ್ಲೂ ಕೊನೆವರೆಗೂ ಹೀಗೆ ಇರಲಿ ಅಂತ ಅವರು ಹೇಳ್ತಾ ಇದ್ರು. ಸಖತ್ ಇಷ್ಟಪಡ್ತಾರೆ, ನನಗಂತೂ ಸಖತ್ ಇಷ್ಟ ಆಗತ್ತೆ. ತುಂಬ
ತುಂಬಾ ಮಿಸ್ ಮಾಡ್ಕೋತೀನಿ ನಾನು ಕೂಡ ಅವ್ರನ್ನ, ಫ್ರೆಂಡ್ಶಿಪ್ನ ಕೊನೆಯವರೆಗೂ ಲೈಫ್ ಲಾಂಗ್ ಏ ಇರಬೇಕು ಅಂತ ಆಸೆ ಪಡ್ತೀನಿ. ಸೊ ಯಾರು ಏನೇ ಹೇಳಿದ್ರು ಫ್ರೆಂಡ್ಶಿಪ್ಗೆ ಒಂದು ವ್ಯಾಲ್ಯೂ ಇರಬೇಕಲ್ವಾ. ಸೊ ಹಾಗಾಗಿ ನಾನು ತುಂಬ ಬಿಲೀವ್ ಮಾಡ್ತೀನಿ. ಅವರು ಅಷ್ಟೇ ತುಂಬ ಇಷ್ಟಪಡ್ತಾರೆ, ಹೋಗಿದ್ದಂತೂ ಸಖತ್ ಖುಷಿ ಆಯಿತು ಅಂತ ಹೇಳ್ತಾ ಇದ್ರು. ಮಗ ಇದ್ದಾನೆ ಸೋನು ಅಂತ, ಅವನು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾನೆ, ಅವನು ಸಿಗಲಿಲ್ಲ ನಮಗೆ. ಸೊ ಹಾಗಾಗಿ ಅವ್ರನ್ನ ನೋಡಿಕೊಂಡು ಖುಷಿಯಿಂದ ವಾಪಸ್ ಬರ್ತಾ ಇದ್ವಿ. ನೋಡಿ ಅವನದೇ ಅವ್ರ ಮಗಂದಿದ್ದು ಕರಿಸುವ ಬೈಕು, ನನ್ನ ಹರ್ಷ ಹಾಲೇ ಕುತ್ಕೊಂಡ್ಬಿಟ್ಟಿದ್ದಾನೆ, ಬೈಕ್ ಕ್ರೇಜಿ ನನ್ನ ಮಗನಿಗೆ. ಇನ್ನೊಂದು ಮೇನ್ ಥಿಂಗ್ ಏನಪ್ಪಾ ಅಂದರೆ ಬಾಗಲಗುಂಟೆ ಮಾರಮ್ಮ. ಸೊ ಈ ಮಾರಮ್ಮ ತಾಯಿ ಯಾರಿಗೆ ಗೊತ್ತಿಲ್ಲ ಹೇಳಿ, ತುಂಬಾ ಪವರ್ಫುಲ್ ದೇವರು. ಸೊ ಹಾಗಾಗಿ ಅಲ್ಲೂ ಹೇಗೂ ಬಂದಿದ್ದೀವಲ್ಲ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ನನ್ನ ಫ್ರೆಂಡ್ ಮನೆಯಿಂದ ಹೊರಟು ದೇವಸ್ಥಾನಕ್ಕೆ ಬಂದ್ವಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ವೀಕು ಅಂದರೆ ದೀಪಾವಳಿ ಟೈಮಲ್ಲಿ ಸೊ ಇಲ್ಲಿ ಪೂಜೆ ಮಾಡ್ತಾರೆ, ಇದು ಜಾತ್ರೆ ನಡೀತು. ಸಿಕ್ಕಾಬಟ್ಟೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ಕೊಂಡ ಎಲ್ಲ ಇರುತ್ತೆ, ಸಖತ್ತಾಗಿ ಮಾಡ್ತಾರೆ. ಸೊ ಆ ಟೈಮಲ್ಲಿ ನನ್ನ ಫ್ರೆಂಡು ಕರೆದಿದ್ಲು ಬಾ ಅಂತ, ನನಗೆ ಹೋಗೋದಕ್ಕಾಗಲಿಲ್ಲ. ಇವತ್ತು ಬಂದಿದ್ದೀವಲ್ಲ ಹೇಗೊಂದು ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ. ಸೊ ನಾವು ಹೂವು ಎಲ್ಲ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಕುಂಕುಮ ಎಲ್ಲ ಇಟ್ಕೊಂಡು ನಾನು ಇಲ್ಲಿ ಇರುವಾಗ ಪ್ರತಿ ಶುಕ್ರವಾರ ಮಂಗಳವಾರ ಅಮ್ಮನವ್ರಿಗೆ ಹೋಗ್ತಾ ಇದ್ದೆ. ತುಂಬ ನಂಬ್ತೀನಿ ನಾನು. ನಮ್ಮನೆ ಗೃಹ ಪ್ರವೇಶದ ಕಾರ್ಡ್ ತೊಗೊಂಡು ಬಂದು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ. ಅದರಿಂದ ಈಚೆಗೆ ನನಗೆ ಹೋಗೋದಕ್ಕೆ ಆಗಿರಲಿಲ್ಲ. ಇವತ್ತು ಹೇಗೂ ಬಂದಿದ್ದೀವಲ್ಲ ಹೋಗೋಣ ಅಂತ ಮನೇಲೇ ಥಿಂಕ್ ಮಾಡ್ಕೊಂಡಿದ್ದೆ ಹೋಗಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಬಂದು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಒಂದು 5 ನಿಮಿಷ ದೇವಸ್ಥಾನದಲ್ಲೇ ಕೂತ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಇದು ಹೊರಗಡೆಯಿಂದ ದೇವ್ರದು. ಸೊ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಮನೆ ಬಿಟ್ಟಾಗ ಸ್ಟಾರ್ಟ್ ಆಗಿದ್ದ ಲಾಗು, ಈಗ ಸಂಜೆ 5:30 ಆಗಿದೆ. ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಲಾಗಲ್ಲಿ ಸಿಗ್ತೀನಿ.